ಹಾಯ್ ಫ್ರೆಂಡ್ಸ್, ಈ ಆಧುನಿಕ ಕಾಲದಲ್ಲಿ ಕಾರುಗಳೆಂದರೆ ಯಾರಿಗೆ ಇಷ್ಟವಾಗೋದಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕಾರುಗಳ ಮೇಲೆ ಸಾಕಷ್ಟು ಮೋಹ ಆಸೆ ಇದ್ದೇ ಇರುತ್ತದೆ. ಆದರೆ ಇಷ್ಟಪಡುವ ಕಾರುಗಳನ್ನು ಖರೀದಿಸಿ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದು ಅಂದರೆ ಅದಿನ್ನೆಂತಹ ಕಾರುಗಳ ಪ್ರೀತಿ ಎನ್ನಬಹುದು. 10 ಡಿಸೆಂಬರ್ 2013 ನಿಧನರಾದ ಮೈಸೂರು ರಾಜಮನೆತನದ ಕುಡಿಗಳಾದ ರಾಜ ಶ್ರೀಕಂಠದತ್ತ ಒಡೆಯರ್ ಅವರು ಕಾರುಗಳ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿದ್ದರು ಮತ್ತು ಅವರು ಸಂಗ್ರಹಿಸಿರುವ ಕಾರುಗಳ ಪಟ್ಟಿಯಲ್ಲಿ ವಿಶ್ವಾದ್ಯಂತವಿರುವ ಅತ್ಯುನ್ನತ ಐಷಾರಾಮಿ ಬ್ರ್ಯಾಂಡ್ಗಳ ಕಾರುಗಳು ಸೇರಿವೆ. ಮೈಸೂರು ಅರಮನೆಯ ರಾಯಲ್ ಗ್ಯಾರೇಜ್ನಲ್ಲಿ ಕನಿಷ್ಠ 20ಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳನ್ನು ನೋಡಬಹುದು. ರಾಜ ಶ್ರೀಕಂಠದತ್ತ ಒಡೆಯರ್ ಅವರಿಗೆ ಐಷಾರಾಮಿ ಕಾರುಗಳ ಮೇಲೆ ಹೆಚ್ಚಿನ ಒಲವಿತ್ತು. ಹಾಗೆ ಅವರಲ್ಲಿ 20ಕ್ಕಿಂತಲೂ ಹೆಚ್ಚು ಐಷಾರಾಮಿ ಕಾರುಗಳಿದ್ದವು. ಹಾಗೆ ಒಂದು ಅಚ್ಚರಿಯ ಸಂಗತಿ ಏನೆಂದರೆ ಅವರಲ್ಲಿದ್ದ ಬಹುಪಾಲು ಕಾರುಗಳ ನೋಂದಣಿ ಸಂಖ್ಯೆ 1953 ಎಂಬ ಸಂಖ್ಯೆಗಳಿಂದ ಕೂಡಿವೆ. ಅಂದರೆ 1953 ಶ್ರೀಕಂಠದತ್ತ ಒಡೆಯರ್ ಹುಟ್ಟಿದ ವರ್ಷವಾಗಿತ್ತು. ಅವರ ಸಂಗ್ರಹದಲ್ಲಿ 5 BMW ಹೊಂದಿದ್ದು ಅವರು BMW 7ನೇ ಸರಣಿಯ ಕಾರುಗಳನ್ನು ಖರೀದಿಸಿದ್ದರು. ಇದರ ಬೆಲೆ 1.4 ಕೋಟಿ ರೂಪಾಯಿಗಳು. 80 ವರ್ಷಗಳ ಹಿಂದೆ ರೋಲ್ಸ್ ರಾಯ್ಸ್ ಟಾಪ್ ಎಂಡ್ ಮಾಡೆಲ್ಗಳಲ್ಲಿ ಖರೀದಿಸಿದವರಲ್ಲಿ ಹೆಚ್ಚು ಪ್ರಖ್ಯಾತರಾಗಿದ್ದರು ಮೈಸೂರಿನ ಮಹಾರಾಜರು. ಇದಕ್ಕಾಗಿಯೇ ಡೂಯಿಂಗ್ ಎ ಮೈಸೂರ್ ಎಂದು 1920ರ ದಶಕದಲ್ಲಿ ರೋಲ್ಸ್ ರಾಯ್ಸ್ ಅಧಿಕಾರಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಕುರಿತು ಹೇಳಿದ್ದರು. ಡೂಯಿಂಗ್ ಎ ಮೈಸೂರು ಬಿರುದಿನ ಅರ್ಥವೇನೆಂದರೆ ರಾಲ್ಸ್ ರಾಯ್ಸ್ ಕಾರನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವುದು ಎಂದರ್ಥ. ಮೈಸೂರಿನ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದೇ ಬಾರಿಗೆ 7 ರಾಲ್ಸ್ ರಾಯ್ಸ್ ಕಾರ್ಗಳನ್ನು ಒಂದೊಂದು ಬ್ಯಾಚ್ಗಳಲ್ಲಿ ಖರೀದಿಸುತ್ತಿದ್ದರು. ಒಂದು ಕಾಲದಲ್ಲಿ ಮೈಸೂರಿನ ಮಹಾರಾಜರುಗಳ ಬಳಿ 24 ರಾಲ್ಸ್ ರಾಯ್ಸಿ ಮತ್ತು ಬೆಂಟ್ಲಿ, ಡೈಮ್ಲರ್, ಹಿಸ್ಪ್ಯಾನ್ಸೋ ಸುಯಾಸ್, ಡೆಲ್ಹೇಯಾ, ಇನ್ವಿಕ್ಟಾ, ಲ್ಯಾನ್ಸಿಯಾ ಎಂಬ ಕಂಪನಿಗಳ ಪ್ರಪಂಚದ ಐಷಾರಾಮಿ ಕಾರುಗಳಿದ್ದವು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.